ಅವರೆಲ್ಲ ಹಿಂದುಳಿದ ದಲಿತ ಹಾಗೂ ಅನಾಥ ಮಕ್ಕಳು. ಕಳೆದ 4-5 ದಶಕಗಳಿಂದ ನೆಲೆ ನಿಂತ ಆ ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಕಲಿಯುತ್ತಿದ್ರು. ಆದರೆ ಇಂದು ಅದ್ಯಾರೋ ಬಂದು ಆ ಮಕ್ಕಳನ್ನು ಶಾಲೆಯಿಂದ ಹೊರಗಡೆ ಹಾಕಿದ ಘಟನೆ ದೊಡ್ಡ ಹೈಡ್ರಾಮಾವೇ ಸೃಷ್ಟಿಯಾಯಿತು. ಮಕ್ಕಳ ಕಣ್ಣೀರು ಒಂದು ಕಡೆಯಾದರೆ ಇನ್ನೊಂದು ಕಡೆ ವಾಕ್ಸಮರ ಜೋರಾಗಿತ್ತು. ಹಾಗಾದರೆ ಏನಾ ಗಲಾಟೆ ಅಂತೀರಾ ಈ ಸ್ಟೋರಿ ನೋಡಿ. ಮುಗಿಲು ಮುಟ್ಟಿರೋ ಮಕ್ಕಳ ಆಕ್ರಂದನ, ನಮ್ಮನ್ನು ಶಾಲೆಯಿಂದ ಹೊರಹಾಕಬೇಡಿ ಎಂದು ಗೋಗಿರಿಯುತ್ತಿರುವ ವಿದ್ಯಾರ್ಥಿಗಳು, ಪೋಷಕರು, ಪೊಲೀಸರ ಮಧ್ಯೆ ವಾಕ್ಸಮರ. ಎಸ್, ಇಂಥದ್ದೆಲ್ಲ ಕರಳು ಹಿಂಡುವ ದೃಶ್ಯ ಕಂಡುಬಂದಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ರಾಮನಗರದಲ್ಲಿ. ಅಂದ ಹಾಗೆ ಇಂದು ಗಾಂಧಿವಾಡ ಸೊಸೈಟಿಯಲ್ಲಿರುವ ಶಾಲೆ ಜಾಗ ನಮ್ಮದಿದೆ. ಕೋರ್ಟ್ನಿಂದ ಆದೇಶ ಆಗಿದ್ದು ಶಾಲೆಯನ್ನು ಖಾಲಿ ಮಾಡಿ ಅಂತ ಬಂದಿದ್ದರು. ಅದಕ್ಕಾಗಿ ಫುಲ್ ಪೊಲೀಸ್ ಬಂದೋಬಸ್ತ್ನಲ್ಲಿ ಮಕ್ಕಳನ್ನು ಹೊರಗಡೆ ಹಾಕ್ತಿದೆ. ಮಕ್ಕಳು ಮಾತ್ರ, ನಿಮ್ಮ ಕೈ ಮುಗಿತೀವಿ ಸರ್, ನಿಮ್ಮ ಕಾಲಿಗೆ ಬೀಳ್ತೀವಿ, ನಮ್ಮನ್ನು ಹೊರಗಡೆ ಹಾಕಬೇಡಿ ಎನ್ನುವ ದೃಶ್ಯ ಕರಳು ಹಿಂಡುವಂತಿತ್ತು. ಕಲ್ಯಾಕ ನಂಗೆ ತಂದೆ ಇಲ್ಲ ರೀ, ಪ್ಲೀಸ್ ರೀ, ಸ್ಕೂಲ್ ಕದಾನ ಹಾಕಾಕೋಬೇಡ್ರಿ, ನಮ್ಗೆ ಎಲ್ಲಿ ಕಲಿಬೇಕಂತ ನಮ್ಗೆ ಗೊತ್ತಾಗ್ತಲ್ಲ. ನೀವು ಟೀಚರ್ ಹುಡುಕೊಡ್ತೀರಿ, ನೀವು ಸರ್ ಹುಡುಕೊಡ್ತೀರಿ, ಹೇಳ್ರಿ, ನಾವು ಬಿಟ್ಟು ಹೋಗ್ತೀವ್ರಿ, ನೀವು ಇದು ಹಾಕ್ರಿ. ಆದರೆ ನ್ಯಾಯಾಲಯದ ಸಿಬ್ಬಂದಿ ಹಾಗೂ ಪೊಲೀಸರು ಮಾತ್ರ ಮಕ್ಕಳನ್ನು ಹಾಗೂ ಶಾಲೆಯ ಪೀಠೋಪಕರಣಗಳನ್ನು ಹೊರಗಡೆ ಹಾಕ್ತಾನೆ ಇದ್ರೆ, ಅತ್ತ ಮಕ್ಕಳು ಮಾತ್ರ ನಾವು ಯಾವುದೋ ಕಾರಣಕ್ಕೂ ಇಲ್ಲಿಂದ ಎಲ್ಲಿಗೂ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ರು. ಇನ್ನು 1956 ಆರಂಭವಾದ ಈ ಶಾಲೆ ಇಲ್ಲಿಯವರೆಗೂ ದಲಿತ ಹಾಗೂ ಅನಾಥ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿತ್ತು. ಈ ವರ್ಷವೂ ಕೂಡ 1-7 ತರಗತಿಯವರೆಗೆ ಒಟ್ಟು 163 ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಆದರೆ ಪಿಳ್ಳೆ ಎನ್ನುವ ವ್ಯಕ್ತಿದಾನ ನೀಡಿದ್ದ ಜಾಗವನ್ನು ಈ ಸೊಸೈಟಿಯವರು ಎನ್ಗೆ ನಿವೇಶನವಾಗಿ ಶಾಲೆ ನಿರ್ಮಾಣಕ್ಕೆ 20 ಗುಂಟೆ ಜಾಗ ನೀಡಿದ್ರು. ಹೀಗಾಗಿ ಸರ್ಕಾರವೇ ಅನುದಾನ ನೀಡಿ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಯನ್ನು ನಡೆಸುತ್ತಿತ್ತು. ಸದ್ಯ ಗಾಂಧಿ ಸೊಸೈಟಿ ಜಾಗ ನಮ್ಮದೆಂದು ಹೇಳಿ ಮಕ್ಕಳನ್ನು ಅಲ್ಲಿಂದ ಖಾಲಿ ಮಾಡಿಸುತ್ತಿದೆ. ಆದರೆ ಪೀಠೋಪಕರಣಗಳು ಮಾತ್ರ ಶಾಲಾ ಆವರಣದಲ್ಲೇ ಇದ್ವು. ಈ ಬಾರಿಯ ಶೈಕ್ಷಣಿಕ ವರ್ಷದ ಅವಧಿಯವರೆಗಾದರೂ ಅವಕಾಶ ನೀಡಿ ಅಂತ ಶಾಲಾ ಶಿಕ್ಷಕರು ಹಾಗೂ ಪೋಷಕರು ಹೇಳಿದರು. ಯಾರೂ ಕ್ಯಾರಿಕೆ ನುತ್ತಿಲ್ಲ. ಒಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಶಾಲಾ ಜಾಗದ ವಿಚಾರದಲ್ಲಿ ನಡೆದ ಜಂಗಿ ಕುಸ್ತಿ ಪೊಲೀಸರಿಗೆ ಸಾಕಷ್ಟು ತಲೆನೋವು ತಂದಿತ್ತು. ಆದರೆ ಸಾಕಷ್ಟು ಗೊಂದಲ ಗಲಾಟೆ ಮಧ್ಯೆ ಮಕ್ಕಳನ್ನು ಹೊರಗಡೆ ಹಾಕಿ ಕೋ ಆಪರೇಟಿವ್ ಸೊಸೈಟಿ ಮಾತ್ರ ಜಾಗ ತನ್ನ ವಶಕ್ಕೆ ಪಡೆಯಿತು. ಅದೇನೇ ಇರಲಿ, ಗಂಡ ಹೆಂಡತಿ ಮಧ್ಯೆ ಕೂಸು ಬಡವಾಯಿತು ಎನ್ನುವ ಹಾಗೆ ಶಾಲಾ ಆಡಳಿತ ಮಂಡಳಿ ಸೊಸೈಟಿ ಮಧ್ಯದಲ್ಲಿ ಮಕ್ಕಳು ಮಾತ್ರ ಅನಾಥವಾಗಿದ್ದು ಸುಳ್ಳಲ್ಲ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.